ತನ್ನ ಕಕ್ಷೆಯಲ್ಲಿ ಸಿಗ್ತಾ ಇರುತ್ತೆ. ಸೂರ್ಯನ ಕಿರಣ ಯಾವ ಭಾಗದಲ್ಲಿ ಬೀಳುತ್ತಾ ಆ ಭಾಗ ಅಗಲಾಗಿರುತ್ತದೆ, ಅದರ ಹಿಂಭಾಗೀಯ ಭಾಗ ರಾತ್ರಿ ಆಗುತ್ತದೆ. ಒಂದು ದಿನದ ಸಮಯ 24 ಗಂಟೆ. ಏಳು ಬಣ್ಣಗಳು ಸೇರಿ ಒಂದು ಬಿಳಿಯ ಬಣ್ಣ ಆಗಿರುವುದನ್ನು ನಾವು ನೋಡಿದ್ದೇವೆ. ಈ ನೂತನ ಚಕ್ರದ ಮೂಲಕ ನಾವು ನೋಡಬಹುದು. ಇದು ಒಂದು ಡಿಎನ್ಎ ಮಾದರಿ. ಡಿಎನ್ಎ ಎರಡು ಸರಪಳಿಗಳಿಂದ ಕೂಡಿದ ಒಂದು ಅಣುವಾಗಿದೆ. ಪರಸ್ಪರ ಹೆಣೆದಂತಿರುವ ಇದು ಜೀವಿಗಳು ಮತ್ತು ಅನೇಕ ವೈರಸ್ಗಳ ಅಭಿವೃದ್ಧಿ ಕಾರ್ಯ ಬೆಳವಣಿಗೆ ಮತ್ತು ಸಂತಾನೋತ್ಪತ್ತಿ ಅನುವಂಶಿಕ ಸೂಚನೆಯನ್ನು ಹೊಂದಿರುವ ಇದನ್ನು ಅನುವಂಶೀಯ ನೀಲ ನಕಾಶೆ ಎಂದು ಕರೆಯುತ್ತಾರೆ. ಸುಂಟರಗಾಳಿಯು ಹೇಗೆ ಉಂಟಾಗುತ್ತದೆ ಎಂದು ಈ ಮಾದರಿಯ ಮೂಲಕ ಟೆಕ್ನಾಲಜಿ ಅಂಡ್ ಇಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್ ಏನ್ ಇದೆಯೋ ಆ ಶಂಕಾಗಳಿಗೆ ವಿದ್ಯಾರ್ಥಿಗಳು ಒಂದು ಮೂರ್ ನಾಲ್ಕು ಮಾದರಿಗಳನ್ನು ಮಾದರಿಗಳನ್ನು ನೋಡೋದು. ಅದೇ ರೀತಿ ಎಲ್ಲ ಮಾದರಿಗಳನ್ನು ಕೂಡ ನೀವು ಪ್ರಾಯೋಗಿಕವಾಗಿ ನೋಡೋದು ಕಲಿಕೆ ಸಾಧ್ಯತೆ ಇದೆ. ಅರ್ಥ ಆಯ್ತಾ?